Múlið er að hluta og að hluta. Óm Sremuktinagajanum hafn. ಸಮಸ್ಯೆಗಳು ಹೇಳ್ತಾ ಇದ್ರೆ ಬೇಕಾದಷ್ಟು ಸಮಸ್ಯೆಗಳು ಪಟ್ಟಿಗಳೇ ಮಾಡುವಷ್ಟು ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಮತ್ತೊಂದು ಸಮಸ್ಯೆಯ ಬಗ್ಗೆ ಇವತ್ತು ನಾವು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾಕೆ ಅಂದರೆ ಒಬ್ಬರ ಸಮಸ್ಯೆ ಪರಿಹಾರ ಆಯ್ತು ಅಂದ್ರೆ ಇನ್ನೊಬ್ಬರಿಗೆ ಅಯ್ಯೋ ನಮಗೆ ಈ ಸಮಸ್ಯೆ ಇರಲಿಲ್ಲ ಇದಿತ್ತು ಇದಕ್ಕೇನು ಪರಿಹಾರನೇ ಹೇಳಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ಹಾಗಾಗಿ ಎಲ್ಲರ ಸಮಸ್ಯೆಯನ್ನು ಕೂಡ ಹೆಕ್ಕಿ ಹೆಕ್ಕಿ ತೆಗಿತಾ ಇರ್ತೀವಿ ಹುಡುಕ್ತಾ ಇರ್ತೀವಿ ಎಲ್ಲರ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಸುಲಭವಾಗಿ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಪದಾರ್ಥದಲ್ಲಿ ಮಾಡುವಂತಹ ಪರಿಹಾರಗಳನ್ನೇ ಹೆಚ್ಚಾಗಿ ಹೇಳೋದ್ರಿಂದ ಯಾರು ಬೇಕಾದರೂ ಮಾಡ್ಕೋಬಹುದು ಇಷ್ಟೊಂದು ವಿಚಾರ ಏನು ಸಮಸ್ಯೆ ಅಂತ ಕೇಳ್ತಾ ಇದ್ದೀರಲ್ವಾ ಏನಿಲ್ಲ ಬೇಡದ ಕೂದಲನ್ನ ಹೇಗೆ ತೆಕ್ಕೊಳ್ಳೋದು ಅನ್ನೋದು ತುಂಬಾ ಜನರ ಸಮಸ್ಯೆ ಇತ್ತೀಚೆಗೆ ಈ ಹಾರ್ಮೋನ್ಗಳ ವ್ಯತ್ಯಯದಿಂದ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಪರಿಹಾರವನ್ನ ಹೇಳಲೇಬೇಕಾಗತ್ತೆ ಇದಕ್ಕೆ ನಿಮಗೆ ಬೇಕಾಗ್ತಕ್ಕಂತಹ ಪದಾರ್ಥಗಳೇನೇನು ಅದನ್ನ ಗುರ್ತು ಹಾಕ್ಕೊಳ್ಳಿ ಕೇವಲ ಮೂರು ಪದಾರ್ಥಗಳಿದ್ದರೆ ಸಾಕು ಒಂದು ಟೊಮೆಟೊ ಹಣ್ಣು ಒಂದು ಎರಡು ಚಮಚದಷ್ಟು ವೆನಿಗರ್ ಒಂದು ಚಮಚದಷ್ಟು ಉಪ್ಪು ಟೇಬಲ್ ಸಾಲ್ಟ್ ಈ ಮೂರು ಪದಾರ್ಥ ಇದ್ರೆ ಸಾಕು ಟೊಮೆಟೊ ಉಪ್ಪು ಮನೇಲಿ ಇದ್ದೇ ಇರುತ್ತೆ ವಿನಿಗರು ಇತ್ತೀಚಿಗೆ ತುಂಬಾ ಜನ ಬಳಕೆ ಮಾಡ್ತೀರಾ ಇರ್ಲಿಲ್ಲ ಅಂದ್ರೆ ತೊಂದರೆ ಆಯ್ತು ಎಷ್ಟು ಕಷ್ಟ ಪಡ್ಬೇಕು ಇಷ್ಟೇ ಪದಾರ್ಥ ಇಟ್ಕೊಂಡು ನಿಮ್ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ನೋಡಿ ಟೊಮೆಟೊ ಹಣ್ಣು ತಿನ್ನೋದಿಕ್ ಒಳ್ಳೇದು ಇದ್ ಯಾತಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದೀರಾ ಇದರಿಂದ ಹೆಂಗ್ ಸಾಧ್ಯ ಹೋಗತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ನಾನು ಹೇಳೋ ರೀತಿಯಲ್ಲಿ ಇವತ್ತು ಈ ಕೆಲಸವನ್ನ ಮಾಡಿ ಆಮೇಲೆ ನೀವು ಪ್ರಯತ್ನ ಮಾಡಿ ನಮಗೆ ತಿಳಿಸಿ ನೀವು ಮಾಡಬೇಕಾಗಿರೋದು ಏನಂದ್ರೆ ಈ ಟೊಮೆಟೊ ಹಣ್ಣನ್ನು ಸ್ವಲ್ಪ ರಸವನ್ನ ತೆಕ್ಕೋಬೇಕು ಒಂದು ನಾಲ್ಕು ಭಾಗ ಮಾಡ್ಕೊಳ್ಳಿ ಬೇಕಾದ್ರೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ ಆ ಒಂದು ರಸವನ್ನು ತೆಗೆದು ಒಂದು ಬಟ್ಟಲಿಗೆ ಶೋಧಿಸ್ಕೊಳ್ಳಿ ಅದರಲ್ಲಿ ಸಿಪ್ಪೆ ಬೀಜ ಎಲ್ಲವೂ ಬೇರೆ ಆಗುತ್ತೆ ಕೇವಲ ಈ ಟೊಮೆಟೊ ರಸಕ್ಕೆ ಎರಡು ಚಮಚದಷ್ಟು ವೆನಿಗರನ್ನು ಸೇರಿಸ್ಕೊಳ್ಳಿ ಒಂದು ಚಮಚದಷ್ಟು ಉಪ್ಪಿನ ಪುಡಿಯನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಹತ್ತಿಯ ಸಹಾಯದಿಂದ ಎಲ್ಲೆಲ್ಲಿ ಬೇಡದ ಕೂದಲುಗಳಿರುತ್ತೆ ಆ ಭಾಗಕ್ಕೆಲ್ಲ ಚೆನ್ನಾಗಿ ದಪ್ಪನಾಗಿ ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಪದರ ಪದರವಾಗಿ ಹಚ್ಚುತ್ತಾ ಬನ್ನಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ ಬಿಟ್ಟು ನಂತರ ಚರ್ಮವನ್ನು ಸ್ವಚ್ಛ ಮಾಡ್ಕೊಳ್ಳಿ ಹೀಗೆ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬಂದಿದ್ದೆ ಆದರೆ ಚರ್ಮದಲ್ಲಿ ಬೇಡದ ಕೂದಲುಗಳು ಕ್ರಮೇಣ ಒದಿರತ್ತೆ ಆಮೇಲೆ ಅದು ಹುಟ್ಟುವಿಕೆ ಕೂಡ ಕಾಲಕ್ರಮೇಣ ತಪ್ಪಿ ಹೋಗುತ್ತೆ ಈ ವೆನಿಗರು ಚರ್ಮದ ರಕ್ಷಣೆಯನ್ನು ಮಾಡುತ್ತೆ ಹಾಗಾಗಿ ನೀವು ಹೆದರ್ಬೇಕಾಗಿಲ್ಲ ಇದು ಚರ್ಮದ ಸೋಂಕುಗಳು ಬರೋದನ್ನು ಕೂಡ ತಪ್ಪಿಸತ್ತೆ ಮತ್ತೆ ಚರ್ಮದಲ್ಲಿ ಇರ್ತಕ್ಕಂತಹ ಒಂದು ರಂಧ್ರಗಳಲ್ಲಿ ಇರುವಂತಹ ಮಲಿನತೆಯನ್ನು ಹೊರಕ್ಕೆ ಹಾಕಿ ಶುದ್ಧವಾಗಿರೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅದರಿಂದ ಏನಾಗುತ್ತೆ ಆಮ್ಲಜನಕವನ್ನ ಚರ್ಮವೂ ಕೂಡ ಹೀರಿಕೊಳ್ಳುತ್ತೆ ಅದಕ್ಕೆ ಕೂಡ ಇದು ಸಹಾಯವನ್ನ ಮಾಡುತ್ತೆ ಹಾಗಾಗಿ ವೆನಿಗರ್ ಅನ್ನ ಕೂಡ ನಾವು ಬಳಸ್ಕೊಂಡಿದೀವಿ ಟೊಮೆಟೊ ಹಣ್ಣು ಮತ್ತೆ ಉಪ್ಪು ಉಪ್ಪನ್ನ ಹಾಕೊಂಡಿರೋದ್ರಿಂದ ತುಂಬಾ ಜನಕ್ಕೆ ಮತ್ತೊಂದು ಭಯ ಶುರುವಾಗುತ್ತೆ ಬೆಳ್ಳಗಾಗ್ಬಿಟ್ರೆ ಕೂದ್ಲು ಇದು ಕುದುರತ್ತೋ ಬಿಡತ್ತೋ ಬೆಳಗ್ಗಾಗ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನುವ ಅನುಮಾನ ಬರುತ್ತಲ್ವಾ ಖಂಡಿತ ಹಾಗೆಲ್ಲ ಏನು ಆಗಲ್ಲ ಸಮುದ್ರದ ದಡದಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಸಮುದ್ರದ ನೀರಿನಲ್ಲಿ ಬಿದ್ದೆ ಎದ್ದೇಳ್ತಾ ಇರ್ತಾರೆ ಯಾವಾಗ್ಲೂ ಸಮುದ್ರದ ನೀರಿನಲ್ಲೇ ಆಟ ಆಡ್ತಾ ಇರ್ತಾರೆ ಸಮುದ್ರವೆಲ್ಲ ಬರಿ ಉಪ್ಪೆ ಆ ಉಪ್ಪಿನಲ್ಲೇ ಇರ್ತಕ್ಕಂಥವ್ರು ತಲೆ ಕೂದಲು ಕೂಡ ಏನು ಬೆಳ್ಳಗಾಗಿರೋದಿಲ್ಲ ಕೂದಲಿನ ಬುಡಕ್ಕೆ ಉಪ್ಪಿನಲ್ಲಿ ಇರ್ತಕ್ಕಂತಹ ಈ ಲವಣಾಂಶದ ಅವಶ್ಯಕತೆ ಇದೆ ಹಾಗಾಗಿ ಈ ರೀತಿ ಈ ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ತಲೆಯಲ್ಲಿ ಹೊಟ್ಟೆ ಹೇಳೋದಿಲ್ಲ ಅಷ್ಟು ಅದ್ಭುತವಾದದ್ದು ಆ ನೀರು ಹಾಗಾಗಿ ಉಪ್ಪು ಹಾಕೊಂಡಿದ್ದೀವಿ ಅಂತ ಹೇಳಿ ಎಲ್ಲಿ ನಮಗೆ ಬೆಳ್ಳಗಾಗ್ಬಿಡುತ್ತೋ ಅನ್ನೋ ಭಯ ಬೇಡ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ನೋಡಿ ನಿಮಗೆ ಬೇಡದ ಜಾಗದಲ್ಲಿ ಬರ್ತಾ ಇರ್ತಕ್ಕಂತಹ ಕೂದಲನ್ನ ಹೋಗಲಾಡಿಸ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ ಈ ರೀತಿ ಅನೇಕ ಸಮಸ್ಯೆಗಳಿಗೆ ನಮ್ಮಲ್ಲಿ ಪರಿಹಾರದ ರೂಪದಲ್ಲಿ ಚಿಕಿತ್ಸೆಯೂ ಇದೆ ನಾನು ಒಂದು ಭಸ್ಮವನ್ನು ತಯಾರು ಮಾಡಿದ್ದೀನಿ ಆ ಭಸ್ಮವನ್ನು ಕೊಟ್ಟರೆ ಅದರಲ್ಲಿ ಕೂಡ ನಿಮಗೆ ಕೂದಲನ್ನ ಹೋಗಲಾಡಿಸ್ಕೊಳ್ಳೋದಿಕ್ಕೆ ಸಹಾಯವಾಗತ್ತೆ ಬೇಕಿದ್ದವ್ರು ಅಕಸ್ಮಾತ್ ನೀವು ಮಾಡಿ ಪ್ರಯತ್ನ ಮಾಡಿ ಆಗಲ್ಲ ಅನ್ನೋರು ಬನ್ನಿ ಅದನ್ನು ಕೊಡೋಣ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಅಭಿಲಾಷೆ ಮತ್ತ್ಯಾಕೆ ತಡ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಕೂಡ ವಿಚಾರವನ್ನು ಶೇರ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಷಯವನ್ನು ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೇಳ್ತೀನಿ ನಮಸ್ತೆ